ದಿನದ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿವಾದಿತ ಇಸ್ಲಾಂ ಪ್ರಚಾರಕ ಡಾಕ್ಟರ್ ಜಾಕಿರ್ ನಾಯಕ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾನೆ. ಇಸ್ಲಾಮಾಬಾದ್ನಲ್ಲಿ ಪ್ರಧಾನಿ ಶಹಬಾದ್ ಷರೀಫ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾನೆ. ಇಸ್ಲಾಮಾಬಾದ್, ಕರಾಚಿ ಹಾಗೂ ಲಾಹೋರ್ನಲ್ಲಿ ಡಾಕ್ಟರ್ ಜಾಕಿರ್ ಭಾಷಣ ಆಯೋಜಿಸಲಾಗಿದೆ. ಅಕ್ಟೋಬರ್ 28ರವರೆಗೂ ಪಾಕ್ನಲ್ಲೇ ಈತ ಇರಲಿದ್ದಾನೆ. ದೇಶಭಾಷಣದ ಮೂಲಕವೇ ಗುರುತಿಸಿಕೊಂಡಿರುವ ಜಾಕಿರ್ ಮೇಲೆ ಭಾರತದಲ್ಲಿ ಹಲವಾರು ಕೇಸ್ಗಳಿದೆ. 2016ರ ಡಾಕಾ ದಾಳಿ ಬಳಿಕ ಜಾಕಿರ್ ಮೇಲೆ ಎನ್ಐಎ ಉಫಾ ಕಾಯಿದೆ ಅಡಿ ಕೇಸ್ ದಾಖಲಿಸಿತ್ತು. ಈ ಘಟನೆ ಬಳಿಕ ಜಾಕಿರ್ ಮಲೇಷ್ಯಾದಲ್ಲಿ ಆಶ್ರಯ ಪಡೆದಿದ್ದಾನೆ. ಈತ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಾನೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಪ್ರಮುಖ ರಾಜತಾಂತ್ರಿಕ ಪುನರ್ರಚನೆಗೆ ಮುಂದಾಗಿದೆ. ಭಾರತ ಸೇರಿದಂತೆ 5 ರಾಷ್ಟ್ರಗಳ ರಾಯಭಾರಿಗಳನ್ನ ವಾಪಸ್ ಕರೆಸಿಕೊಂಡಿದೆ. ನವದೆಹಲಿ, ಬ್ರಸೆಲ್ಸ್, ಕ್ಯಾನ್ಬೆರಾ, ಬ್ರಿಸ್ಬನ್ ಮತ್ತು ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಶಾಶ್ವತ ಮಿಷನ್ ರಾಯಭಾರಿಗಳನ್ನ ತಕ್ಷಣವೇ ಡಾಕಾಗೆ ಮರಳುವಂತೆ ಸೂಚನೆ ನೀಡಲಾಗಿದೆ. ಈ ಕುರಿತು ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ದಾಳಿ ನಡೀತಾ ಇದೆ. ಅಲ್ಲದೆ ದುರ್ಗಾಷ್ಟಮಿ ಆಚರಣೆಗೂ ತಡೆ ಒಡ್ಡಲಾಗಿದೆ ಎನ್ನುವ ಸುದ್ದಿಗಳಿವೆ. ಹೀಗಾಗಿ ಭಾರತ ಈ ಬಗ್ಗೆ ಕಳವಳ ಹೊಂದಿದೆ. ಹೀಗಿದ್ರೂ ಬಾಂಗ್ಲಾ ಸರ್ಕಾರ ಅಂತಹ ಯಾವುದೇ ಘಟನೆ ನಡೆದೇ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿದೆ. ಈ ಕುರಿತು ಎರಡೂ ರಾಷ್ಟ್ರಗಳ ನಡುವೆ ಅಸಮಾಧಾನ ಎದ್ದಿದೆ. ಈ ಹಿನ್ನೆಲೆಯಲ್ಲಿ ರಾಯಭಾರಿ ಹಿಂದಕ್ಕೆ ಕರೆಸಿಕೊಂಡಿರುವ ವಿಚಾರ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಶೇಖ್ ಹಸೀನಾ ಪದಚ್ಯುತಿ ಬಳಿಕ ಬಾಂಗ್ಲಾದಲ್ಲಿ ನಾಗರಿಕ ದಂಗೆ ನಡೆದಿತ್ತು. ಅದಾದ ಬಳಿಕ ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ. ಕೇಂದ್ರ ಬೈರೋತ್ ಗುರಿಯಾಗಿಸಿಕೊಂಡು ನಡೆದ ದಾಳಿಯಲ್ಲಿ 6 ಜನರು ಬಲಿಯಾಗಿ 8 ಮಂದಿ ಗಾಯಗೊಂಡಿದ್ದಾರೆ. ಇಡೀ ಲೆಬನಾನ್ನಲ್ಲಿ ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 46 ಮಂದಿ ಹತರಾಗಿದ್ದಾರೆ, 85 ಮಂದಿ ಗಾಯಗೊಂಡಿದ್ದಾರೆ. ಈ ಕುರಿತು ಲೆಬನಾನ್ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಇನ್ನು ಸೆಂಟ್ರಲ್ ಗಾಜಾದ ನುಸೆರಾತ್ ನಿರಾಶ್ರಿತರ ಶಿಬಿರದ ಮೇಲೆ ನಡೆದ ದಾಳಿಯಲ್ಲಿ ಓರ್ವ ಸಾವಿಗೀಡಾಗಿದ್ದಾನೆ. ಇನ್ನು ಪಶ್ಚಿಮ ಗಾಜಾದ ಶಾತಿ ನಿರಾಶ್ರಿತರ ಶಿಬಿರದ ಮೇಲೂ IDF ಪಡೆಗಳು ದಾಳಿ ನಡೆಸಿವೆ. ಇದರ ಮಧ್ಯೆ ಇಸ್ರೇಲ್ ರಾಜಧಾನಿ ಟೆಲ್ ಅವಿವಾ ಮೇಲೆ ಡ್ರೋನ್ ಅಟ್ಯಾಕ್ ನಡೆಸಿರುವುದಾಗಿ ಯಮನ್ನ ಹೌತಿ ಉಗ್ರರು ಹೇಳಿಕೊಂಡಿದ್ದಾರೆ. ಆದರೆ ಇಸ್ರೇಲ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಇಸ್ರೇಲ್ ದಾಳಿಯಲ್ಲಿ ಅಮೆರಿಕನ್ನರು ಹತರಾಗಿದ್ದಾರೆ. ಹೀಗಿದ್ರೂ ಅಮೆರಿಕದ ಬೈಡನ್ ಸರ್ಕಾರ ಸುಮ್ಮನಿದೆ ಅಂತ ಅಮೆರಿಕನ್ ಇಸ್ಲಾಮಿಕ್ ರಿಲೇಷನ್ಸ್ ಕೌನ್ಸಿಲ್ ಆರೋಪಿಸಿದೆ. ಗಾಜಾಪಟ್ಟಿ ಹಾಗೂ ಲೆಬನಾನ್ನಲ್ಲಿ ಅಮೆರಿಕ ಪ್ರಜೆಗಳ ಹತ್ಯೆಯನ್ನು ತಪ್ಪಿಸುವಲ್ಲಿ ಇಸ್ರೇಲ್ ವಿಫಲವಾಗಿದೆ. ಇದನ್ನು ಬೈಡನ್ ಸರ್ಕಾರ ಸಹಿಸಿಕೊಳ್ತಿರೋದು ವಿಪರ್ಯಾಸ ಅಂತ ಅಮೆರಿಕನ್ ಇಸ್ಲಾಮಿಕ್ ರಿಲೇಷನ್ಸ್ ಗುಂಪು ಹೇಳಿಕೊಂಡಿದೆ. ಸುಡಾನ್ನಲ್ಲಿ ವನ್ಯಜೀವಿಗಳ ರಕ್ಷಣೆಯೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಿದೆ. ದಕ್ಷಿಣ ಸುಡಾನ್ನಲ್ಲಿ ಹಸಿವಿನಿಂದ ಬಳಲುವವರ ಸಂಖ್ಯೆ ಒಂದೆಡೆಯಾದರೆ ವನ್ಯಜೀವಿಗಳನ್ನು ರಕ್ಷಿಸಿಕೊಳ್ಳಬೇಕಾದ ಅನಿವಾರ್ಯತೆ ಮತ್ತೊಂದೆಡೆ. ಈ ಉಭಯ ಸಂಕಟದಿಂದಾಗಿ ಸರ್ಕಾರ ಹೆಣಗಾಡ್ತಿದೆ. ಆಫ್ರಿಕಾ ಖಂಡದ ಬಹುತೇಕ ರಾಷ್ಟ್ರಗಳು ಹಸಿವಿನಿಂದ ಬಳಲುತ್ತಿವೆ. ಅದರಲ್ಲೂ ಸುಡಾನ್ ಅಪೌಷ್ಟಿಕತೆ ಬಡತನದಿಂದ ನಲುಗುತ್ತಿದೆ. ಇಲ್ಲಿ ಜನರು ಅನಿವಾರ್ಯವಾಗಿ ಹಸಿವು ನೀಗಿಸಿಕೊಳ್ಳಲು ಬೇಟೆಗೆ ಇಳಿಯಬೇಕಾದ ಸ್ಥಿತಿ ಇದೆ. ಹೀಗಾಗಿ ವನ್ಯಜೀವಿಗಳ ರಕ್ಷಣೆ ಸದ್ಯದ ಸ್ಥಿತಿಯಲ್ಲಿ ಅಸಾಧ್ಯವಾಗ್ತಿದೆ. ವನ್ಯಜೀವಿ ಪ್ರಿಯರು, ಪರಿಸರ ಪ್ರಿಯರು ಸೇರಿದಂತೆ ಬಹುತೇಕ ಕಾಡು ಮೃಗಗಳ ರಕ್ಷಣೆಗೆ ಒತ್ತು ಕೊಡುವಂತೆ ಹೇಳುತ್ತಿದ್ದಾರೆ. ಆದರೆ ಜನರ ಹಸಿವು ನೀಗಿಸುವಲ್ಲಿ ಸರ್ಕಾರಗಳು ತಿಣುಕಾಡುತ್ತಿದೆ. ಇದು ಬಿಕ್ಕಟ್ಟು ಸೃಷ್ಟಿಸುತ್ತಿದೆ. ಸುಡಾನ್, ಜಿಂಬಾಬ್ವೆ, ತಾಂಜೇನಿಯಾ, ನಮೀಬಿಯಾ, ಕೀನಿಯಾದಂತಹ ರಾಷ್ಟ್ರಗಳಲ್ಲಿ ಈಗ ವನ್ಯ ಪ್ರಾಣಿಗಳನ್ನು ಆಹಾರಕ್ಕಾಗಿಯೇ ಬಳಸಿಕೊಳ್ಳಲಾಗ್ತಿದೆ. ಆನೆ, ಗೇಂಡಾಮೃಗ, ಜಿಂಕೆಗಳನ್ನು ಬೇಟೆಯಾಡಿ ಆಹಾರಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಶ್ರೀಲಂಕಾದಲ್ಲಿರುವ ಭಾರತೀಯ ರಾಯಭಾರಿ ಸಂತೋಷ್ ಝಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರನ್ನ ಭೇಟಿಯಾಗಿದ್ದಾರೆ. ಲಂಕಾ ನೂತನ ಅಧ್ಯಕ್ಷರಿಗೆ ಭಾರತದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತೀಯ ಉಪಖಂಡದಲ್ಲಿ ರಾಜಕೀಯ ಸ್ಥಿರತೆ ಹೊಂದಿದ ದೇಶವಾಗಿ ಶ್ರೀಲಂಕಾ ಮುಂದೆ ಸಾಗಲಿ ಅಂತ ಭಾರತ ಹಾರೈಸಿದೆ. ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಇದಕ್ಕಾಗಿ ಡಿಜಿಟಲೈಸೇಷನ್ಗೆ ಮುಂದಾಗಿ ಅಂತ ಸಂತೋಷ್ ದಿಸ್ಸನಾಯಕೆ ಅವರಿಗೆ ತಿಳಿಸಿದ್ದಾರೆ. ದ್ವೀಪರಾಷ್ಟ್ರದ ಸುಸ್ಥಿರ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರ ಕೊನೆಗಾಣಿಸಬೇಕಿದೆ, ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಅಂತ ಭಾರತ ಲಂಕಾ ಅಧ್ಯಕ್ಷರಿಗೆ ಸಲಹೆ ನೀಡಿದೆ. ದಿಸ್ಸನಾಯಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ಘೋಷಣೆಯಾಗುತ್ತಿದ್ದಂತೆ ಭಾರತದ ರಾಯಭಾರಿ ಸಂತೋಷ್ ಭೇಟಿಯಾಗಿದ್ದರು. ಇದೀಗ ಪದಗ್ರಹಣದ ಬಳಿಕ 2ನೇ ಬಾರಿ ಭೇಟಿ ಕಾರ್ಯಕ್ರಮ ನಡೆದಿದೆ. ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಬಲವರ್ಧನೆ ಸೇರಿದಂತೆ ಹಲವು ವಿಚಾರಗಳು ಮಾತುಕತೆ ವೇಳೆ ಪ್ರಸ್ತಾಪವಾಗಿದೆ.
ವಲಸಿಗರನ್ನ ಹೊತ್ತೊಯ್ಯುತ್ತಿದ್ದ ಟ್ರಕ್ ಮೇಲೆ ಮೆಕ್ಸಿಕನ್ ಸೈನಿಕರು ದಾಳಿ ನಡೆಸಿ 6 ಜನರನ್ನ ಹತ್ಯೆಗೈದಿದ್ದಾರೆ. ಗುಟ್ಟೆಮಾಲಾ ಗಡಿಯಲ್ಲಿ ಈ ಘಟನೆ ನಡೆದಿದೆ. ಹತ್ಯೆಯಾದವರೆಲ್ಲ ಭಾರತ, ಪಾಕಿಸ್ತಾನ ಹಾಗೂ ನೇಪಾಳಕ್ಕೆ ಸೇರಿದ ವಲಸಿಗರಾಗಿದ್ದಾರೆ. ಈ ಬಗ್ಗೆ ಮೆಕ್ಸಿಕೋ ಡಿಫೆನ್ಸ್ ಇಲಾಖೆ ಮಾಹಿತಿ ಖಚಿತಪಡಿಸಿದೆ. ಟ್ರಕ್ ಮತ್ತು ಇತರೆ 2 ವಾಹನಗಳು ಹುಯಿಕ್ಲಾ ಬಳಿಯ ಚಿಯಾಪಾಸ್ ಬಳಿ ಬರುತ್ತಿದ್ದಂತೆ ಈ ದಾಳಿ ನಡೆದಿದೆ. ಸದ್ಯ ಯಾವ ಕಾರಣಕ್ಕೆ ಗುಂಡಿನ ದಾಳಿ ನಡೆಸಲಾಗಿದೆ ಅನ್ನೋದು ತಿಳಿದು ಬಂದಿಲ್ಲ. ನಕಲಿ ಬ್ಯಾಂಕ್ ಖಾತೆ ತೆಗೆಯುವುದು, ನಕಲಿ ಪಾಸ್ಬುಕ್ ಸೃಷ್ಟಿಸುವುದು ಕಾಮನ್. ಆದರೆ ಛತ್ತೀಸ್ಗಢದಲ್ಲಿ SBI ಬ್ಯಾಂಕ್ ಹೆಸರಿನಲ್ಲಿ ನಕಲಿ ಶಾಖೆಯನ್ನೇ ಕದೀಮರು ಓಪನ್ ಮಾಡಿದ್ದಾರೆ. ಸರ್ಕಾರವೇನೋ ಭದ್ರತೆಗಾಗಿ ಚಾಪೆ ಕೆಳಗೆ ನುಸುಳುವ ಯೋಜನೆ ಹಾಕಿಕೊಂಡ್ರೆ ಕಿರಾತಕರು ರಂಗೋಲಿ ಕೆಳಗೆ ನುಗ್ಗುವ ಸಾಹಸ ಮಾಡಿದ್ದಾರೆ. ಸಕ್ತಿ ಜಿಲ್ಲೆಯ ಚಪೋರಾ ಎಂಬಲ್ಲಿ ಈ ನಕಲಿ ಶಾಖೆ ಪತ್ತೆಯಾಗಿದೆ. ತೇಟ್ ಸಿನಿಮಾ ಮಾದರಿಯಲ್ಲೇ ತಂತ್ರ ಹೆಣೆಯಲಾಗಿದೆ. ಸಾಮಾನ್ಯ ಸ್ಟೇಟ್ ಬ್ಯಾಂಕ್ ಶಾಖೆ ಇರುವಂತೆಯೇ ಕಚೇರಿಯನ್ನ ಸೆಟಪ್ ಮಾಡಲಾಗಿದೆ. ವಿಚಿತ್ರ ಅಂದ್ರೆ SBI ಶಾಖೆಯಲ್ಲಿ ಇರುವಂತೆ ಕೌಂಟರ್ಗಳು, ಚಲನ್ ಡ್ರಾಫ್ಟ್ ಪತ್ರಗಳು ಇಲ್ಲಿ ಲಭ್ಯವಾಗುವಂತೆ ಮಾಡಲಾಗ್ತಿದೆಯಂತೆ. ಅಂದ ಹಾಗೆ ಕೇವಲ 10 ದಿನಗಳ ಹಿಂದೆ ಆರಂಭಗೊಂಡಿರುವ ಈ ಶಾಖೆಯಲ್ಲಿ 6 ಜನ ಉದ್ಯೋಗಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗಿದೆಯಂತೆ. SBIನಿಂದಲೇ ನಿಮ್ಮ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅಂತ ಉದ್ಯೋಗಿಗಳನ್ನ ನಂಬಿಸಲಾಗಿದೆ. ಸ್ಥಳೀಯ ಗ್ರಾಮಸ್ಥರನ್ನ ಹಾಗೂ ನಿರುದ್ಯೋಗಿಗಳನ್ನ ವಂಚಿಸಲು ಸಖತ್ ಪ್ಲಾನ್ ಮಾಡಿ ಈ ಶಾಖೆಯನ್ನ ತೆರೆಯಲಾಗಿದೆಯಂತೆ. ಶಾಖೆ ತೆರೆಯುತ್ತಿದ್ದಂತೆ ಸಂತಸಗೊಂಡ ಸ್ಥಳೀಯರು ನಿಧಾನವಾಗಿ ಬ್ರಾಂಚ್ಗೆ ವಹಿವಾಟು ನಡೆಸಲು ಬರಲು ಪ್ರಾರಂಭಿಸಿದ್ದಾರೆ. ಇತ್ತ ಉದ್ಯೋಗಿಗಳಿಗೆ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತು ಅನ್ನುವ ಖುಷಿ. ಆದರೆ ಹತ್ತಿರದ ದಾಬ್ರಾ ಶಾಖೆಯವರಿಗೆ ಈ ವಿಷಯ ತಿಳಿದು ಕದಿಮರ ಕಿರಾತಕ ಪ್ಲಾನ್ ಬಹಿರಂಗವಾಗಿದೆ. September 27 ಬ್ಯಾಂಕ್ ಹಿರಿಯ ಅಧಿಕಾರಿಗಳು ಪೊಲೀಸರು ಶಾಖೆಗೆ ಭೇಟಿ ಕೊಟ್ಟು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಶಾಖೆ ನಕಲಿ ಅನ್ನೋದು ಗೊತ್ತಾಗಿದೆ. ಗ್ರಾಮದ ಅಜಯ್ ಕುಮಾರ್ ಎಂಬುವವರು ಚಪೋರದಲ್ಲಿ SBI ಕಿಯೋಸ್ಕ್ ತೆರೆಯಲು ಮನವಿ ಮಾಡಿದ್ರು. ಆದರೆ ಏಕಾಏಕಿ ಶಾಖೆ ತೆರೆದಿದ್ದು ಅನುಮಾನಕ್ಕೆ ಕಾರಣವಾಗಿತ್ತು. ಹೀಗಾಗಿ ಅಜಯ್ ಕುಮಾರ್ ದಾಬ್ರಾ ಶಾಖೆಗೆ ಸಂಪರ್ಕಿಸಿದ್ರು. ಅಲ್ಲಿಂದ ನಕಲಿ ಶಾಖೆಯ ಹಗರಣ ಹೊರಬಿದ್ದಿದೆ. ಇನ್ನು ಹಣ ಪಡೆದುಕೊಂಡು ಉದ್ಯೋಗಕ್ಕೆ ನೇಮಿಸಿಕೊಂಡಿದ್ದು ಸಹ ಪತ್ತೆಯಾಗಿದೆ. ಆರೋಪಿಗಳಿಗಾಗಿ ಛತ್ತೀಸ್ಗಢ ಪೊಲೀಸರು ಬಲೆ ಬೀಸಿದ್ದಾರೆ. ದೆಹಲಿಯಲ್ಲಿ ವೈದ್ಯರೊಬ್ಬರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ದೆಹಲಿಯ ಜೈತ್ಪುರ್ ಏರಿಯಾದಲ್ಲಿ ಈ ಘಟನೆ ನಡೆದಿದೆ. ರೋಗಿಗಳ ವೇಷದಲ್ಲಿ ಆಸ್ಪತ್ರೆಗೆ ಬಂದಿದ್ದ 2 ಅಪರಿಚಿತರು ಈ ಕೃತ್ಯ ನಡೆಸಿದ್ದಾರೆ. ಚಿಕಿತ್ಸೆಗಾಗಿ ನೀಮಾ ಹೆಸರಿನ ಆಸ್ಪತ್ರೆಗೆ ಬಂದಿದ್ದ ದುಷ್ಕರ್ಮಿಗಳು ಅಪಾಯಿಂಟ್ಮೆಂಟ್ ಪಡೆದಿದ್ರು ಎನ್ನಲಾಗಿದೆ. ವೈದ್ಯರ ಕ್ಯಾಬಿನ್ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಡಾಕ್ಟರ್ ಮೇಲೆ ದಾಳಿ ನಡೆಸಿ ಕೊಲೆ ಮಾಡಿದ್ದಾರೆ. ಬಳಿಕ ಆಸ್ಪತ್ರೆಯಿಂದ ಕಾಲ್ ಕಿತ್ತಿದ್ದಾರೆ. ಆಸ್ಪತ್ರೆಯ CCTV ಫುಟೇಜ್ನಲ್ಲಿ ಆರೋಪಿಗಳ ದೃಶ್ಯಗಳು ಸೆರೆಯಾಗಿವೆ. ಮೃತ ವೈದ್ಯರನ್ನ ಡಾಕ್ಟರ್ ಜಾವೇದ್ ಅಖ್ತರ್ ಅಂತ ಗುರುತಿಸಲಾಗಿದೆ. ಕಳೆದ ಹಲವು ವರ್ಷಗಳಿಂದ ಇವರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು ಎನ್ನಲಾಗಿದೆ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಕ್ರೈಂ ರೇಟ್ ಹೆಚ್ಚಾಗಿದೆ, ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಆಡಳಿತಾರೂಢ AAP ಆರೋಪಿಸಿದೆ. ಜೈಲಿನಲ್ಲಿರುವ ಎಲ್ಲಾ ಕೈದಿಗಳನ್ನ ಏಕರೂಪವಾಗಿ ಕಾಣುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕಾರಾಗೃಹದಲ್ಲಿರುವ ಕೈದಿಗಳಲ್ಲಿ ಧರ್ಮಾಧಾರಿತ, ಜಾತಿ ಆಧಾರಿತ ಭೇದ ಭಾವ ಮಾಡುವಂತಿಲ್ಲ. ಎಲ್ಲರನ್ನ ಸಮಾನವಾಗಿ ಮಾನವೀಯ ನೆಲೆಯಲ್ಲಿ ನೋಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ದೇಶದ ಕೆಲವು ರಾಜ್ಯಗಳ ಜೈಲುಗಳ ಕೈಪಿಡಿಗಳು ತಾರತಮ್ಯ ಪ್ರೋತ್ಸಾಹಿಸುತ್ತಿದೆ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಈ ಪ್ರಕರಣದ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. CJI ಚಂದ್ರಚೂಡ್, JB ಪಾರ್ಧಿವಾಲಾ, ಮನೋಜ್ ಮಿಶ್ರಾ ಅವರ 3-ಸದಸ್ಯ ಪೀಠ ಈ ನಿರ್ದೇಶನ ನೀಡಿದೆ. ಮಾಜಿ ಕ್ರಿಕೆಟಿಗ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಅಜರುದ್ದೀನ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ. ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಕ್ಕೆ ಸಂಬಂಧಿಸಿ ಈ ನೋಟಿಸ್ ನೀಡಲಾಗಿದೆ. ಅಂದಾಗ 2023 ನವೆಂಬರ್ನಲ್ಲಿ ED ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ದಾಳಿ ನಡೆಸಿ ಕೇಸ್ ದಾಖಲಿಸಿಕೊಂಡಿತ್ತು. ತೆಲಂಗಾಣ ACB ದಾಖಲಿಸಿದ್ದ FIR ED ತನಿಖೆ ಕೈಗೊಂಡಿತ್ತು. ಇದೀಗ ವಿಚಾರಣೆಗೆ ಸಮನ್ಸ್ ನೀಡಿದೆ. ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಉರ್ಕುಲ್ ಪಟ್ಟಣದಲ್ಲಿ 2 ಗುಂಪುಗಳ ನಡುವಿನ ಘರ್ಷಣೆ ಸಂಭವಿಸಿದೆ. ಇದರಲ್ಲಿ ಒಂದು ಗುಂಪು ಪೊಲೀಸ್ ಠಾಣೆಗೆ ನುಗ್ಗಿ ಶಸ್ತ್ರಾಸ್ತ್ರಗಳನ್ನು ದೋಚಿದೆ. ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಪಟ್ಟಣದ ವಿವಾದಿತ ಜಮೀನನ್ನು ಸ್ವಚ್ಛಗೊಳಿಸುವ ವಿಚಾರವಾಗಿ ಈ ಗಲಾಟೆ ನಡೆದಿದೆ. ಘಟನೆಯಲ್ಲಿ 3 ಮೃತಪಟ್ಟಿದ್ದಾರೆ, 20 ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ನಾಗಾ ಸಮುದಾಯದ 2 ಗುಂಪುಗಳ ನಡುವೆ ಘರ್ಷಣೆ ನಡೆಯುತ್ತಿರುವಾಗಲೇ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಲಾಗಿದೆ. ಸದ್ಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಮತ್ತು ಮೊಬೈಲ್ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಬಾಲಿವುಡ್ ನಟಿ ಮತ್ತು BJP ಸಂಸದೆ ಕಂಗನಾ ರಣಾವತ್ ಮತ್ತೆ ವಿವಾದ ಎಬ್ಬಿಸಿದ್ದಾರೆ. ಈ ಬಾರಿ ಮಹಾತ್ಮ ಗಾಂಧಿ ಕುರಿತಾಗಿ ಕಂಗನಾ ಅಭಿಪ್ರಾಯ ವಿವಾದದ ಬಿಸಿ ಎಬ್ಬಿಸಿದೆ. ದೇಶಕ್ಕೆ ತಂದೆಯಲ್ಲ, ಮಕ್ಕಳಿದ್ದಾರೆ,
ಭಾರತ ಮಾತೆಯ ಈ ಮಕ್ಕಳು ಧನ್ಯರು ಅಂತ ಕಂಗನಾ ರಣಾವತ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಬರೆದುಕೊಂಡಿದ್ದಾರೆ. ಶಾಸ್ತ್ರಿಯವರ 120ನೇ ಜಯಂತಿ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ ಪೋಸ್ಟ್ನಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ. ಕಂಗನಾ ಬರವಣಿಗೆ ಕುರಿತು ಖುದ್ದು ಬಿಜೆಪಿಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತ ಎಂದಿನಂತೆ ಕಾಂಗ್ರೆಸ್ ಕೂಡ ಕಿಡಿಕಾರಿದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.